தீபா சிறினுடைய தீபா ஒலவெச்சி தோருவா தீபா அச்சேவு கன்னடத தீபா அச்சேவு கன்னடத தீபா அச்சேவு கன்னடத தீபா ಭಾರತ ಸಂವಿಧಾನದ ಅರ್ಜಿನ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥವರೆಲ್ಲರೂ ಕೂಡ ತಮ್ಮ ಕೈಯನ್ನು ಮುಂದೆ ಚಾಚಿ ಪ್ರತಿಜ್ಞಾ ವಿಧಿಯಾಗಿ ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ನನ್ನ ಜೊತೆ ನೀವು ಪುನರುಚಿಸಬೇಕಂತ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದ. ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಸವಾಲುಗಳನ್ನ ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಹೊಸ ತಲೆಮಾರು ನಮಗೆ ಬೇಕಾಗಿದೆ. ಅವರು ಬುದ್ಧಿವಂತರು ಆಗಿರಬೇಕು, ಸಾಂಸ್ಕೃತಿಕವಂತರು ಆಗಿರಬೇಕು. ಅಂತಹ ಒಂದು ತಲೆಮಾರನ್ನು ಕಟ್ಟುವಂತಹ ಪ್ರಯತ್ನವೇ ಸಂವಿಧಾನದ. ಹಾಗಾಗಿ ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಆತ್ಮೀಯರೇ, ನಮ್ಮ ಸಮಸ್ಯೆಗಳಿಗೆ ಕಾರಣ, ನಮ್ಮ ಸವಾಲುಗಳಿಗೆ ಕಾರಣ ಭಾರತದ ಸಂವಿಧಾನ ಅಲ್ಲ, ಸಂವಿಧಾನವನ್ನ ಅನುಷ್ಠಾನಗೊಳಿಸ್ತಕ್ಕಂಥ ವ್ಯಕ್ತಿಗಳಿದ್ದಾರಲ್ಲ, ಅವರು ಅದಕ್ಕೆ ಕಾರಣ. ದಿ ಫಾಲ್ಟ್ ಲೈಸ್ ನಾಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಿ ಫಾಲ್ಟ್ ಲೈಸ್ ವಿತ್ ದಿ ಪೀಪಲ್ ಹು ಆರ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟಿಂಗ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಅಂಬೇಡ್ಕರ್ ಅವರು ಕರಡು ಸಂವಿಧಾನವನ್ನ ಭಾರತ ಸರ್ಕಾರದ ಅಂಗೀಕಾರಕ್ಕೆ ಮಂಡಿಸುವಂತ ಸಂದರ್ಭದಲ್ಲಿ 1949 ನವೆಂಬರ್ 26ನೇ ತಾರೀಕಿನಂದು ಒಂದು ಎಚ್ಚರಿಕೆಯನ್ನು ಮಾತನ್ನು ನೀಡಿದ್ರು. ಸಂವಿಧಾನ ಎಷ್ಟೇ ಒಳ್ಳೆಯದಾಗಿರಲಿ, ಅದನ್ನು ಅನುಷ್ಠಾನಗೊಳಿಸೋರು ಕೆಟ್ಟವರಾಗಿದ್ರೆ ಆ ಸಂವಿಧಾನ ಒಳ್ಳೆಯದು ಕೂಡ ಕೆಟ್ಟದ್ದಾಗಿಬಿಡುತ್ತೆ ಅಂತಕ್ಕಂಥ. ಹಾಗಾಗಿ ಇವತ್ತಿನ ಸಮಸ್ಯೆಗಳಿಗೆ, ಇವತ್ತಿನ ಸವಾಲುಗಳಿಗೆ ಸಂವಿಧಾನ ಕಾರಣ ಅಲ್ಲ. ಸಂವಿಧಾನನ ಅನುಷ್ಠಾನಗೊಳಿಸುವಂತ ಅಧಿಕಾರದಲ್ಲಿರ್ತಕ್ಕಂಥ ಅದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಆಗಿರ್ಬೋದು, ಅಥವಾ ನ್ಯಾಯಾಂಗ ಆಗಿರ್ಬೋದು, ಅವರು ಕಾರಣ ಆಗ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಸಂವಿಧಾನವನ್ನ ಓದಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ, ಅದರಂತೆ ನಡ್ಕೋಬೇಕಾಗಿದೆ. ನಮ್ಮಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ಅನೇಕ ಜನರು ಓದೋದೇ ಇಲ್ಲ. ಯಾಕೆ ಓದೋದಿಲ್ಲ ಅಂತಂದ್ರೆ ಭಾರತದ ಸಂವಿಧಾನ ಒಂದು ಕಥೆ ಅಲ್ಲ, ಒಂದು ಕಾದಂಬರಿ ಅಲ್ಲ, ಒಂದು ಕವಿತೆ ಅಲ್ಲ, ಅದು ಬದಲಾಗಿ ಒಂದು ಕಾರ್ಯಕ್ರಮ. ಎಂತ ಕಾರ್ಯಕ್ರಮ? ಪಾಳೆಗಾರಿ ಪದ್ಧತಿಯನ್ನ ರದ್ದು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಟ್ಟುವಂತ ಒಂದು ರಾಜಕೀಯ ಕಾರ್ಯಕ್ರಮ. ಕೃಷಿ ಆಧಾರಿತ ಹಿಂದುಳಿತಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ಕೈಗಾರಿಕಾ ಅಭಿವೃದ್ಧಿಯನ್ನಾಗಿ ಮಾಡಿ ಆರ್ಥಿಕ ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಕಟ್ಟುವಂತಹ ಒಂದು ಆರ್ಥಿಕ ಕಾರ್ಯಕ್ರಮ. ಅವಿದ್ಯಾವಂತರ ಮೂಢನಂಬಿಕೆಗಳ ಇರ್ತಕ್ಕಂಥ ಒಂದು ದೇಶದ ಸಮಾಜವನ್ನ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಬೆಳೆಸಿ ಶಿಕ್ಷಣವನ್ನು ನೀಡಿ ಒಂದು ಆಧುನಿಕ ಸಮಾಜವನ್ನು ಕಟ್ಟುವಂತಹ ಒಂದು ಸಾಮಾಜಿಕ ಕಾರ್ಯಕ್ರಮ.
ಇಟ್ ಈಸ್ ಅ ಪೊಲಿಟಿಕಲ್ ಪ್ರೋಗ್ರಾಮ್, ಇಟ್ ಇಸ್ ಅನ್ ಎಕನಾಮಿಕ್ ಪ್ರೋಗ್ರಾಮ್, ಅಂಡ್ ಇಟ್ ಇಸ್ ಅ ಸೋಷಿಯಲ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಯಾವುದೇ ಭಾಷೆಯಲ್ಲಿ ಸಂವಿಧಾನ ನೆತ್ಕೊಂಡು ನೀವು 10 ಸಲ ಓದಿದರೂ ಅರ್ಥ ಆಗೋದಿಲ್ಲ. ಹಾಗಾಗಿ ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಮೆಥಡಾಲಜಿ, ಒಂದು ಸುಲಭವಾದಂತಹ ಮಾರ್ಗ ಏನು ಅಂತಕ್ಕಂಥದ್ದನ್ನ ನಾನು ಈ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ದೆ. ದಿ ಮೆಥಡಾಲಜಿ ಟು ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಇನ್ ಎ ಈಸಿ ವೇ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆ ಒಂದು ಪ್ರಯತ್ನ ಈ ಪುಸ್ತಕದಲ್ಲಿ ಮಾಡಿದ್ದೀನಿ. ಈ ಉದ್ಘಾಟನೆ ಗೋಷ್ಠಿ ಆದ ನಂತರ ನಾನು ಪವರ್ ಪಾಯಿಂಟ್ ಪ್ರೆಸೆಂಟ್ ಮಾಡ್ತೀನಿ. ಆ ಪವರ್ ಪಾಯಿಂಟ್ ಪ್ರೆಸೆಂಟೇಷನು ಅಷ್ಟೇ, ದಿ ಮೆಥಡಾಲಜಿ ಟು ಅಂಡರ್ಸ್ಟ್ಯಾಂಡ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅದಾದ ನಂತರ ಅದೊಂದು 30-35 minutes ಇರುತ್ತೆ. ಅದಾದ ನಂತರ ನಾವೊಂದು 1/2 hour ಸಂವಾದ ನಡೆಸೋಣ. ನಿಮ್ಮಿಂದ ಒಂದೊಂದು ಪ್ರಶ್ನೆಯೂ ಕೂಡ ನನಗೊಂದು ಪಾಠ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಹೇಳಿದ್ದೀನಿ, ಯಾರಿಗೂ ಕೂಡ ತಪ್ಪು ಕ್ವಶನ್ ಕೇಳಿದ್ರೆ, ರಾಂಗ್ ಕ್ವಶನ್ ಕೇಳಿದ್ರೆ, ಅಥವಾ ಇನ್ನೇನಾದರೂ ಮಾಡಿದ್ರು ಕೂಡ ಇಂಟರ್ನಲ್ ಅಸೆಸ್ಮೆಂಟ್ನಲ್ಲಿ ಏನೋ ಒಂದು ತೊಂದರೆ ಕೊಡಬೇಡಿ. ನಿಮ್ಮ ಸೆಮಿ ಸಿಸ್ಟಮ್ನಲ್ಲಿ ಯಾರಿಗೂ ತೊಂದರೆ ಆಗೋದಿಲ್ಲ, ಧೈರ್ಯವಾಗಿ ನೀವೆಲ್ಲ ಕ್ವಶನ್ ಕೇಳ್ಬೋದು. ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡ್ತೀನಿ. ಆ ರೀತಿ ನಮ್ಮ ಕಾರ್ಯಕ್ರಮ ಮಾಡ ವಿಶ್ ಯು ಆಲ್ ದಿ ಬೆಸ್ಟ್. ತಟಾಗೂರು ನಾಡಗೀತೆಯನ್ನು ಬರೆದ ರಾಷ್ಟ್ರಕವಿ ಕುವೆಂಪು, ಸಂವಿಧಾನವನ್ನು ಬರೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನ ಏನಿದೆ ಅದೆಲ್ಲವೂ ಸಹ ರಾಷ್ಟ್ರಗೀತೆಯಲ್ಲಿ ಮತ್ತು ನಾಡಗೀತೆಯಲ್ಲಿದೆ. ಇದು ಬಹಳ 13 ಸಾಲಿನ ರಾಷ್ಟ್ರಗೀತೆ, 44 ಸಾಲಿನ ನಾಡಗೀತೆ. ರಸಿಕರ ಕಂಗಳ ಸಳಿಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನರ ಉದ್ಯಾನ, ಹೂತೋಟದಲ್ಲಿ ನಾನಾ ರೀತಿಯಾದ ಹೂಗಳಿರಬೇಕು ಅನ್ನೋಂಥದ್ದು ಜೈ ಭಾರತ ಜನನಿಯ ತನುಜಾತೆ, ಜೈ ಹೈ ಕರ್ನಾಟಕ ಮಾತೆ ಮತ್ತು ರಾಷ್ಟ್ರಗೀತೆ, ಇವೆಲ್ಲವನ್ನು ಒಳಗೊಂಡಂತೆ ಪ್ರತಿದಿನ ನಾಡಗೀತೆ ರಾಷ್ಟ್ರಗೀತೆ ಈ ದೇಶದಲ್ಲಿ ಮೊಳಗ್ತಾ ಇದ್ರೂ ಸಹ ಅಸಹಿಷ್ಣತೆ ಅನ್ನುವಂಥದ್ದು ನಮ್ಮನ್ನು ಕಾಡ್ತಾ ಇದೆ. ಅಸಹಿಷ್ಣತೆಯಿಂದಲೇ ಅದು ಬೇರೆ ಬೇರೆ ರೂಪಗಳಲ್ಲಿ ನಮ್ಮನ್ನು ಹಿಂಸೆಗೊಳಿಸ್ತಾ ಇದೆ. ನಾವು ಬೆಂಕಿ ಇಡೋ ಸಂಸ್ಕೃತಿ ಅಲ್ಲ, ನಮ್ಮದು ನೀರು ಕೊಡುವಂಥ ಶಿವ ಸಂಸ್ಕೃತಿ. ನೀರು ಮನುಷ್ಯನನ್ನು ಬದುಕಿಸುತ್ತೆ, ಬೆಂಕಿ ಸಾಯಿಸುತ್ತೆ. ಈ ನೀರು ಕೊಡೋ ಸಂಸ್ಕೃತಿನೇ ನಾಗ್ಮೋಹನ್ ದಾಸ್ ಅವರು ಬರೆದಿರುವಂಥ ಸಂವಿಧಾನ ಓದು. ಈ ನೀರಿನ ಮೂಲಕ ಜೀವ ಜಾಲವನ್ನು ನಾವು ಎಲ್ಲರ ಮನಸ್ಸುಗಳಿಗೆ ಹರಡಬೇಕಾಗಿದೆ. ಈ ಕಾರಣದಿಂದನೇ ಇವತ್ತು ಸಂವಿಧಾನ ಓದು ಪ್ರತಿಯೊಬ್ಬರಿಗೂ ಸಹ ಜೀವವನ್ನು ಕೊಡುವಂಥ ನೀರಾಗಲಿ ಅನ್ನುವಂಥದ್ದು ಈ ಸಮುದಾಯ ಮತ್ತು ಸಹಾಯಾನದ ಅಭಿಯಾನದ ದೂರದೃಷ್ಟಿಯಾಗಿದೆ. ಈ ಕಾರ್ಯಕ್ರಮ ಈ ಜಿಲ್ಲೆಯಲ್ಲಿ ಮೊದಲನೇ ಕಾರ್ಯಕ್ರಮ ಇದು, ನಮ್ಮ ಮೊದಲನೇ ಹೆಜ್ಜೆ ಇದು. ಇದು ಬಹಳ ನಮಗೆ ಖುಷಿ ತರೋದೇನು ಅಂದರೆ ಸಂವಿಧಾನವನ್ನು ರಚನೆಯಲ್ಲಿ ಭಾಗಿಯಾಗುವುದರ ಮೂಲಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದಿನಿಂದ ಇಂದಿನವರೆಗೂ ಸಹ ಏನೆಲ್ಲ ಏಳು ಬಿಡುಗಳಿದೆ ಅವೆಲ್ಲವೂ ಸಹ ಒಳಗೊಂಡಂತೆ ನನಗೆ ಬಹಳ ಮುಖ್ಯವಾಗಿ ನಾನು ಸಮಾಜಶಾಸ್ತ್ರವನ್ನು ಹೈಸ್ಕೂಲಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುವಾಗ ಸಮಾಜಶಾಸ್ತ್ರ ಅದರ ಇತಿಹಾಸ ಪೌರನೀತಿ ಬಹಳ ಅದ್ಭುತವಾಗಿ ಓದ್ಕೊಂಡು ಹೋಗುತ್ತೆ. SSLC 9th-8th ಇದು ಪೂರ್ತಿ ಹಾಗೆ ಇದೆ. ಯಾರು ಸಮಾಜಶಾಸ್ತ್ರ ಮತ್ತು ಇತಿಹಾಸವನ್ನು ಇಷ್ಟಪಡ್ತಿರೋ ಅವೆಲ್ಲವೂ ಇಲ್ಲಿದೆ. ಆನಂತರ ನಾವು ರಾಜ್ಯಶಾಸ್ತ್ರಕ್ಕೆ ಹೋಗ್ತೀವಿ. ಸಂವಿಧಾನ ಅಂದರೆ ಏನು ಅನ್ನೋಂಥದ್ದು ಯಾರಿಗೂ ಹೇಳಬೇಕಾಗಿಲ್ಲ, ಗೊತ್ತಿದೆ, ಆದರೆ ಇವತ್ತು ಗೊತ್ತಾಗಬೇಕಾಗಿದೆ. ಯಾಕೆಂದರೆ ಬೆಂಕಿಯ ಮಧ್ಯೆ ನೀರು ಬೇಕಾಗಿದೆ. ಈ ನೀರನ್ನು ಕೊಡುವಂಥ ಕೆಲಸ ನಮ್ಮೆಲ್ಲರದು ಆಗಲಿ. ಎಲ್ರಿಗೂ ನಮಸ್ಕಾರ.
ಅದೇ ರೀತಿಯಲ್ಲಿ ಜನವಾದಿ ಮಹಿಳಾ ಸಂಘ ಗೀತಾ ರೆಡ್ಡಿ ಮೇಡಮ್ ಹಾಗೂ ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರಾದಂತಹ ಪ್ರಸನ್ನ ಕುಮಾರಿ ಮೇಡಮ್ ಅವರು ಕೂಡ ಸನ್ಮಾನ್ಯ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಅವರಿಗೆ ಒಂದು ಕಿರು ಸನ್ಮಾನ ಕಾರ್ಯಕ್ರಮವನ್ನು ನೇಮಿಸಿಕೊಂಡಿದೆ. ನಮ್ಮ ಈ ಕಾರ್ಯಕ್ರಮವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುವಂತ ಅಯ್ಯೂಬ್ ಪುರೇಶ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ಪೂರ್ತಿಗೆ ಹೊಚ್ಚೇಸ್ತೀವಪ್ಪ ಆಟ್ಲೆ ಪಡ್ಕೋ ದಯಮಾಡಿ ಎಲ್ಲರೂ ಊಟ ಇದೆ ಊಟ